ನಮಸ್ಕಾರ. ಮತ್ತೊಂದು ವಿಷಯ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಪ್ರಾರಂಭಕ್ಕಿಂತ ಮೊದಲು ಪ್ರತಿ ಸಾಲಿ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದ ರೀತಿಯಲ್ಲಿ ಇವತ್ತು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಮತ್ತು ಅದನ್ನು ಇಷ್ಟಪಡ್ತಿದ್ದೀರಾ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತೀನಿ. ವಿಷಯಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ನಾನು ತಂದಿರತಕ್ಕಂಥ ವಿಷಯ, ಒಬ್ಬ ಸಬ್ರಿಜಿಸ್ಟ್ರರು ಈಗಾಗಲೇ ರಿಜಿಸ್ಟರ್ ಆಗಿರ್ತಕ್ಕಂಥ ಯಾವುದೋ ಒಂದು ಡಾಕ್ಯುಮೆಂಟ್ನ ಇನ್ಸ್ಟ್ರೂಮೆಂಟ್ನ ರದ್ದು ಮಾಡ್ಬೋದೇ, ರದ್ದು ಮಾಡ್ತಕ್ಕಂಥ ಅಧಿಕಾರ ಆತನಿಗಿದೆಯೇ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ಮೊದಲೇ ಒಂದೆರಡು ಮೂರು ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ ರೂಲ್ಸು, ರಿಜಿಸ್ಟ್ರೇಷನ್ ರೂಲ್ಸು. ಸಬ್ ರಿಜಿಸ್ಟ್ರರ್ ಯಾಕಿದ್ದಾರೆ, ನಮ್ಮ ಯಾವುದೇ ದಾಖಲೆಗಳು ಅದಕ್ಕೆ ಇನ್ಸ್ಟ್ರೂಮೆಂಟ್ ಅಂತ ಕರಿತೀವಿ, ಗೊತ್ತಾಯ್ತಾ ಇಂಗ್ಲೀಷ್ನಲ್ಲಿ. ಆ ದಾಖಲೆಗಳನ್ನು ಅಥವಾ ಪತ್ರಗಳನ್ನು ರಿಜಿಸ್ಟರ್ ಮಾಡ್ತಕ್ಕಂಥ ಒಂದು ಅಥಾರಿಟಿ, ಅಷ್ಟೇ ಅವ್ರ ಕೆಲಸ. ನೋಡ್ತಕ್ಕಂಥದ್ದು ಸ್ಟ್ಯಾಂಪ್ ಹಾಕ್ತಕ್ಕ, ಅದಕ್ಕೆ ಸಂಬಂಧಪಟ್ಟ ಫೀಸನ್ನ ತೊಗೊಳ್ಳೋದು, ಸೀಲ್ ಹೊಡೋದು, ನಮ್ಗೆ ಕೊಡೋದು, ಅಷ್ಟೇ ಅವ್ರ ಕೆಲಸ. ಅದರ ಆಚೆಗೆ ಏನೂ ಇಲ್ಲ ಅವ್ರ ಕೆಲಸ, ಗೊತ್ತಾಯ್ತಾ. ರಿಜಿಸ್ಟ್ರಿಂಗ್ ಅಥಾರಿಟಿ ಅಷ್ಟೇ, ಅದನ್ನು ವಿಮರ್ಶೆ ಮಾಡ್ತಕ್ಕಂಥದ್ದು, ಹಿಂದೆ ಹೋಗ್ತಕ್ಕಂಥದ್ದು, ಮುಂದೆ ಹೋಗ್ತಕ್ಕಂಥದ್ದು ಅವೆಲ್ಲ ಇಲ್ಲ ಅವರಿಗೆ. ಮತ್ತು ಇಂಡಿಯನ್ ರಿಜಿಸ್ಟ್ರೇಷನ್ ಆ್ಯಕ್ಟ್ ಪ್ರಕಾರ ಅವ್ರು ಕೆಲಸ ಮಾಡಬೇಕು, ಗೊತ್ತಾಯ್ತಾ. ಅಲ್ಲಿ ಕೆಲವು ನೀತಿ ನಿಯಮಗಳಿದೆ, ಆ ಒಂದು ನೀತಿ ನಿಯಮಗಳನ್ನು ಪಾಲನೆ ಮಾಡ್ತಾ ಅವ್ರು ಕೆಲಸ ಮಾಡಬೇಕಾಗುತ್ತೆ, ಆಯಿತಾ. ಒಂದು, ಯಾವುದೇ ಸ್ಥಿರ ಆಸ್ತಿ 100 ರೂಪಾಯಿಗಿಂತ ಹೆಚ್ಚಿಗೆ ಬೆಲೆ ಬಾಳೋದಿದ್ದರೆ ಆ ಒಂದು ಆಸ್ತಿಗೆ ಸಂಬಂಧಪಟ್ಟ ಯಾವುದೇ ಹಸ್ತಾಂತರ ಅಥವಾ ಡೀಲಿಂಗು ರಿಜಿಸ್ಟರ್ ಆಗಬೇಕಾಗುತ್ತೆ. ಇದು ನಿಮಗೆ ಗೊತ್ತಿರಲಿ, ಬಹಳ ಮೂಲಭೂತವಾದ ವಿಷಯ. ನಾವು ಮಾಡ್ಕೊಳ್ಳೋಂಥ ಕ್ರಯಪತ್ರ ಇರ್ಬೋದು, ವಿನಿಮಯ, ವಿಭಾಗ, ದಾನಪತ್ರ, ಗೊತ್ತಾಯ್ತಾ, ಅಥವಾ ಇನ್ಯಾವುದೇ ರೀತಿಯ ಪತ್ರಗಳನ್ನು ಅಥವಾ ಯಾವುದೇ ರೀತಿಯ ಅಗ್ರಿಮೆಂಟು, ಕಾಂಟ್ರ್ಯಾಕ್ಟು, ಗೊತ್ತಾಯ್ತಾ, ಇವೆಲ್ಲವನ್ನು ಪವರ್ ಆಫ್ ಅಟಾರ್ನಿ ಅವೆಲ್ಲವನ್ನು ಅವ್ರ ಮುಂದೆ ರಿಜಿಸ್ಟರ್ ಮಾಡ್ತೀವಿ. ರಿಜಿಸ್ಟರ್ ಮಾಡಿದ್ರೆ ಆಗ್ತಕ್ಕಂಥದ್ದು ಏನಂದರೆ, ರಿಜಿಸ್ಟರ್ ಆಗ್ತಕ್ಕಂಥದ್ದು ಎಂಟ್ರಿ ಆಗುತ್ತೆ. ಯಾರಾದರೂ ಆ ಸಂಬಂಧಪಟ್ಟ ದಾಖಲೆಗೆ ಸಂಬಂಧಪಟ್ಟಂಥ ಇಸಿ ಎನ್ಕಂಬ್ರೆನ್ಸ್ ತೊಗೊಂಡ್ರೆ ಅದರಲ್ಲಿ ಆ ಒಂದು ಆಸ್ತಿಗೆ ಸಂಬಂಧಪಟ್ಟಂತೆ ಏನೇನು ವ್ಯವಹಾರ ಆಗಿದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಆಗ ಅವರು ಎಚ್ಚರವಾಗಿ ಮುಂದಿನ ಹೆಜ್ಜೆಗಳನ್ನು ಇಡಬಹುದು. ಇದು ರಿಜಿಸ್ಟ್ರೇಷನ್ ಉದ್ದೇಶ, ಗೊತ್ತಾಯ್ತಾ. ಯಾಕಂದರೆ ರಿಜಿಸ್ಟ್ರೇಷನ್ ಇಲ್ಲದೆ ಹೋದರೆ ಅಂಧಾದುಂದಿ ಆಗಿಬಿಡುತ್ತೆ, ಅರಾಜಕತೆ ಆಗಿಬಿಡುತ್ತೆ, ಗೊತ್ತಾಯ್ತಾ. ಆದ್ದರಿಂದ ಈ ಒಂದು ವ್ಯವಸ್ಥೆ ಜಾರಿಗೆ ತಂದಿದ್ದೀವಿ, ಗೊತ್ತಾಯ್ತಾ. ಸರ್ಕಾರಕ್ಕೆ ವರಮಾನವೂ ಬರುತ್ತೆ, ರೆವೆನ್ಯೂ, ಮತ್ತು ಯಾರನ್ನು ಯಾವ ಆಸ್ತಿ ಯಾರು ಯಾವತ್ತು ಕೊಟ್ಟರು, ಮಾರಿದರು, ತೊಗೊಂಡ್ರು ಇತ್ಯಾದಿಗಳ ವಿವರಗಳು ಅಲ್ಲಿ ಸಿಕ್ಕುತ್ತೆ. ಅಥವಾ ನೀವು ಸಾಲ ತೊಗೊಂಡು ಮಾರ್ಟ್ಗೇಜ್ ಮಾಡಿಕೊಟ್ರೆ ಯಾರೋ ಪರವಾಗಿ ಅದು ಕೂಡ ರಿಜಿಸ್ಟರ್ ಆಗಿರುತ್ತೆ, ಅದರ ವಿವರವೂ ಸಿಕ್ಕುತ್ತೆ, ಗೊತ್ತಾಯ್ತಾ. ನೀವು ಯಾವುದೇ ಒಂದು ಆಸ್ತಿಯನ್ನು ಖರೀದಿ ಮಾಡಬೇಕಾದ್ರೆ ಇಸಿನೂ ಕೂಡ ಭಾಳ ಇಂಪಾರ್ಟೆಂಟು. ಅಲ್ಲಿರ್ತಕ್ಕಂಥ ವಿವರಗಳು ನಿಮಗೆ ಗೈಡ್ ಮಾಡುತ್ತೆ ಮುಂದೆ ಯಾವ ರೀತಿಯ ಜವಾಬ್ದಾರಿಯ ಹೆಜ್ಜೆಗಳನ್ನು ನೀವು ಇಡಬೇಕು ಅಂತೇಳಿ. ವಿಷಯ ಹೀಗಿರಬೇಕಾದ್ರೆ, ಗೊತ್ತಾಯ್ತಾ, ಕೆಲವು ದಾಖಲೆಗಳನ್ನು, ಕೆಲವು ಪತ್ರಗಳನ್ನು ಬರ್ಕೊಂಡು ಹೋಗಿ, ಗೊತ್ತಾಯ್ತಾ, ಸೇಲ್ ಡೀಡನ್ನ, ವಿನಿಮಯ ಪತ್ರನ, ದಾನ ಪತ್ರನ ಕ್ಯಾನ್ಸಲ್ ಮಾಡ್ತಕ್ಕಂಥ ದುಸ್ಸಾಹಸ ಕೈ ಹಾಕ್ತಾರೆ. ಕೆಲವು ಸಬ್ರಿಜಿಸ್ಟ್ರರು ಇದನ್ನು ಕ್ಯಾನ್ಸಲ್ ಮಾಡ್ತಾರೆ, ಗೊತ್ತಾಯ್ತಾ. ಆದರೆ ಇಂಡಿಯನ್ ರಿಜಿಸ್ಟ್ರೇಷನ್ ಆ್ಯಕ್ಟ್ ಪ್ರಕಾರ ಅದು ಹೇಳೋದು ಏನಂದರೆ, ಸಬ್ರಿಜಿಸ್ಟ್ರರಿಗೆ ಒಂದು ಪತ್ರವನ್ನು, ಒಂದು ಇನ್ಸ್ಟ್ರೂಮೆಂಟ್ನ ರಿಜಿಸ್ಟರ್ ಮಾಡ್ತಕ್ಕಂಥ ಅಧಿಕಾರ ಇದೆ. ಕ್ಯಾನ್ಸಲ್ ಮಾಡ್ತಕ್ಕಂಥ ಅಧಿಕಾರ ಕಾನೂನಿನಲ್ಲಿ ಅವರಿಗಿಲ್ಲ. ಸಬ್ರಿಜಿಸ್ಟ್ರ್ ಆಗಲಿ, ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಆಗಲಿ, ಯಾರೂ ಮಾಡೋಕ್ಕಾಗಲ್ಲ. ಅದನ್ನು ಕಾಂಪಿಟೆಂಟ್ ಸಿವಿಲ್ ಕೋರ್ಟ್ ಮಾತ್ರ ಮಾಡಬೇಕು, ತಿಳ್ಕೊಳ್ಳಿ, ಗೊತ್ತಾಯ್ತಾ. ಸಿವಿಲ್ ಕೋರ್ಟ್ ಅಲ್ಲದೆ ಬೇರೆ ಯಾವ ಕೋರ್ಟಿಗೂ ಇದನ್ನು ಕ್ಯಾನ್ಸಲ್ ಮಾಡ್ತಕ್ಕಂಥ ರಿಜಿಸ್ಟರ್ ಪತ್ರಗಳನ್ನು ಕ್ಯಾನ್ಸಲ್ ಮಾಡ್ತಕ್ಕಂಥ ಅಧಿಕಾರವಿಲ್ಲ. ನಿಮಗೆ ಒಂದಟ್ಟಾಗಿದೆ ಅಂತ ಅಂದ್ಕೊಳ್ತೀನಿ. ಸಬ್ರಿಜಿಸ್ಟ್ರಲ್ಲಿ ಕೆಲವು ಗೊತ್ತಿದೆ ನಿಮಗೆ, ಕೆಲವು ನಮ್ಗೆ ಗೊತ್ತಿಲ್ಲದೆ ನಾವು ಓದದೇ ಇರೋದು, ಕಾಣದೇ ಇರೋ ಪತ್ರಗಳನ್ನೆಲ್ಲ ತೊಗೊಂಡೋಗಿ ರಿಜಿಸ್ಟರ್ ಮಾಡಿಸ್ಬಿಡ್ತಾರೆ. ಯಾವುದೋ ಒಂದು ಬರೆದಿರ್ತಕ್ಕಂಥ ದಾಖಲಾಗಿರ್ತಕ್ಕಂಥ ಒಂದು ಪತ್ರವನ್ನು, ರಿಜಿಸ್ಟರ್ ಪತ್ರವನ್ನು ಕ್ಯಾನ್ಸಲ್ ಮಾಡಿಬಿಡ್ತಾರೆ, ಗೊತ್ತಾಯ್ತಾ. ಇದು ಆಗಲ್ಲ, ಆಗಬಾರ್ದು. ನಾನು ಕಾನೂನಿನ ಪರವಾಗಿ ಮಾತಾಡ್ತಾ ಇದ್ದೀನಿ, ಆ ಕಾನೂನು ಕರೆಕ್ಟಾಗಿದೆ. ಆ ಕಾನೂನು ಪ್ರಕಾರ ಅವು ಯಾವುದೇ ರಿಜಿಸ್ಟರ್ ಆಗಿರ್ತಕ್ಕಂಥ ಪತ್ರವನ್ನು ರದ್ದು ಮಾಡೋಕ್ಕೆ ಬರೋಲ್ಲ, ಸಿವಿಲ್ ಕೋರ್ಟಿಗೆ ಹೋಗಿ ಅಂತ ಎಂಡಾರ್ಸ್ಮೆಂಟ್ ಕೊಡಬೇಕಾಗತ್ತೆ, ಗೊತ್ತಾಯ್ತಾ. ಪವರ್ ಆಫ್ ಅಟಾರ್ನಿಗೂ ಅನ್ವಯ ಆಗತ್ತೆ ಅಂತ ಹೇಳಿದೆ. ಆದರೆ ಇತ್ತೀಚೆಗೆ ಕರ್ನಾಟಕ ಹೈಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಟ್ಟಿದೆ, ಧಾರವಾಡ ಬೆಂಚು, ಈಗ ಒಂದು 4-5 ದಿನದ ಕೆಳಗೆ, ಗೊತ್ತಾಯ್ತಾ. ಅದನ್ನು ಕೆಲವರು ತಪ್ಪಾಗಿ ಅರ್ಥೈಸ್ತಾ ಇದ್ದಾರೆ, ಅದನ್ನು ಹೇಳಿಬಿಡ್ತೀನಿ ನಾನು ನಿಮಗೆ. ಕರ್ನಾಟಕ ಹೈಕೋರ್ಟು ಹೆಡ್ಡಿಂಗ್ ಏನು ಮಾಡಿದೆ ಪೇಪರ್ಗಳಲ್ಲೆಲ್ಲ, ಪವರ್ ಆಫ್ ಅಟಾರ್ನಿನ ಕ್ಯಾನ್ಸಲ್ ಮಾಡ್ತಕ್ಕಂಥ ಅಧಿಕಾರ ಇಲ್ಲ ಸಬ್ರಿಜಿಸ್ಟ್ರಾರ್ಗೆ ಅಂತಿದೆ. ಅದಲ್ಲ, ನಾನು ಸ್ವಲ್ಪ ಸ್ಪಷ್ಟತೆ ಕೊಡ್ತೀನಿ, ಕ್ಲಾರಿಫೈ ಮಾಡ್ತೀನಿ. ಅಲ್ಲಿ ಸಂದರ್ಭ ಏನಂದರೆ, ಬೆಳಗಾಂನಲ್ಲಿ ಒಬ್ಬರು ಲೇಡಿ ತನ್ನ ಗಂಡನ ಪರವಾಗಿ ಪವರ್ ಆಫ್ ಅಟಾರ್ನಿ ಕೊಟ್ಟಿದ್ದಾರೆ, ಗೊತ್ತಾಯ್ತಾ. ಅವರು ಕ್ಯಾನ್ಸಲೇಷನಿಗೆ ಒಂದು ಕ್ಯಾನ್ಸಲೇಷನ್ ಡೀಟ್ ಮಾಡ್ಕೊಂಡು ಹೋಗ್ತಾರೆ ಸಬ್ರಿಜಿಸ್ಟ್ರ ಮುಂದೆ. ಅದರಲ್ಲಿ ಆ ಪವರ್ ಆಫ್ ಅಟಾರ್ನಿ ಏನಾಗಿದೆ, ಅದು ರದ್ದುಪಡಿಸಲಾಗದ ಪವರ್ ಆಫ್ ಅಟಾರ್ನಿ, ಇರ್ರವೋಕಬಲ್ ಪವರ್ ಆಫ್ ಅಟಾರ್ನಿ.
ಅಲ್ಲಿ ಅದರಲ್ಲಿ ಒಂದು ಇಂಟ್ರೆಸ್ಟ್ ಇದೆ, ಹಣ ಕೊಟ್ಟಿದ್ದಾರೆ ಅಥವಾ ಅದರಲ್ಲಿ ಅವ್ರಿಗೊಂದು ಬೇರೆ ಜವಾಬ್ದಾರಿ ಇದೆ, ಇಂಟ್ರೆಸ್ಟ್ ಇದೆ, ಒಂದು ವಿಶೇಷವಾದ ಸವಲತ್ತನ್ನು ಹಕ್ಕನ್ನು ಆ ಪತ್ರದಲ್ಲಿ ಕೊಡಲಾಗಿದೆ, ಅದನ್ನು ಸಬ್ ರಿಜಿಸ್ಟ್ರಾರ್ ಏನು ಮಾಡ್ತಾರೆ ಒಂದು ಎಂಡಾರ್ಸ್ಮೆಂಟ್ ಕೊಡ್ತಾರೆ. ಏನಂತ, ಇದನ್ನು ರದ್ದುಪಡಿಸೋಕ್ಕಾಗೋದಿಲ್ಲ ಸಿವಿಲ್ ಕೋರ್ಟ್ಗೆ ಹೋಗಿ ಅಂತ. ಅವರು ಧಾರವಾಡ ಬೆಂಚಿನ ಹೈಕೋರ್ಟ್ ಮುಂದೆ ಬರ್ತಾರೆ, ಚಾಲೆಂಜ್ ಮಾಡ್ತಾರೆ. ಏನಂತ, ಸಬ್ ರಿಜಿಸ್ಟ್ರಾರ್ ಕೊಟ್ಟಿರ್ತಕ್ಕಂಥ ಒಂದು ಏನು ಎಂಡಾರ್ಸ್ಮೆಂಟ್ ಇದೆ ಇದನ್ನು ರದ್ದು ಮಾಡೋಕ್ಕಾಗಲ್ಲ ಅನ್ನೋದನ್ನು ನೀವು ಕ್ವಾಶ್ ಮಾಡಿ, ರದ್ದು ಮಾಡಿ, ಸೆಟ್ಟಸೈಡ್ ಮಾಡಿ ಅಂತ ಕೇಳ್ಕೊಡ್ತಾರೆ. ಆಗ ಹೈಕೋರ್ಟು ಅವರ ಒಂದು ವಾದವನ್ನು ಆಲಿಸಿ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಒಂದು ತೀರ್ಪನ್ನು ಕೊಟ್ಟಿದೆ. ಏನು ಹೇಳುತ್ತೆ, ಇದರಲ್ಲಿ ಪವರ್ ಆಫ್ ಅಟಾರ್ನಿ ಹೌದು, ಆದರೆ ಇದು ಕ್ಯಾನ್ಸಲೇಷನ್ ಸಿವಿಲ್ ಕೋರ್ಟ್ಗೆ ಹೋಗಬೇಕು. ಸಬ್ ರಿಜಿಸ್ಟ್ರಾರ್ ಏನು ಎಂಡಾರ್ಸ್ಮೆಂಟ್ ಕೊಟ್ಟಿದ್ದಾರೆ ರಿಜಿಸ್ಟ್ರಿಗೆ ಈಗ ಕ್ಯಾನ್ಸಲ್ ಮಾಡೋಕ್ಕೆ ಬರಲ್ಲ ಅಂತ ಕರೆಕ್ಟು. ಯಾಕಂದರೆ ಅದರಲ್ಲಿ ಒಂದು ಇಂಟ್ರೆಸ್ಟ್ ಇದೆ, ಆಸಕ್ತಿ ಕೊಟ್ಟಿದ್ದೀರಾ, ಆ ಒಂದು ಪವರ್ ಆಫ್ ಅಟಾರ್ನಿ ಹೋಲ್ಡರ್ಗೆ ಅವನದೇ ಆದಂಥ ಇಂಟ್ರೆಸ್ಟ್ ಇದೆ ಅದರಲ್ಲಿ, ಗೊತ್ತಾಯ್ತಾ. ಆ ಇಂಟ್ರೆಸ್ಟ್ ಇರೋದ್ರಿಂದ ಇದು ಇರ್ರವೋಕಬಲ್ ಆಗುತ್ತೆ, ಗೊತ್ತಾಯ್ತಾ. ಆದ್ದರಿಂದ ಸಬ್ ರಿಜಿಸ್ಟ್ರಾರ್ ಮಾಡಿರ್ತಕ್ಕಂಥ ಒಂದು ಎಂಡಾರ್ಸ್ಮೆಂಟ್ ಏನು ಕೊಟ್ಟಿದ್ದಾರೆ ಅದು ರದ್ದುಪಡಿಸೋಕ್ಕಾಗಲ್ಲ ಅನ್ನೋ ತೀರ್ಪನ್ನು ಕೊಟ್ಟಿದೆ. ಇದರರ್ಥ ನೀವು ಬರೇ ಪ್ಲೈನಾಗಿ ಒಂದು ಪವರ್ ಆಫ್ ಅಟಾರ್ನಿ ಕೊಟ್ಟರೆ ಅದೊಂದನ್ನು ಸಬ್ ರಿಜಿಸ್ಟ್ರಾರ್ ಮುಂದೆ ನೀವು ಕ್ಯಾನ್ಸಲೇಷನ್ ಆಫ್ ಜಿ ಪಿ ಎ ಅಂತ ಬರ್ಕೊಂಡು ಹೋದರೆ, ಯಾವುದೇ ಕ್ಯಾನ್ಸಲೇಷನ್ ಮಾಡಿದರೆ ಸಬ್ ರಿಜಿಸ್ಟ್ರಾರ್ ಹತ್ರ, ಗೊತ್ತಾಯ್ತಾ, ಅದಕ್ಕೆ ನಿಮ್ಮದೊಂದು ಜವಾಬ್ದಾರಿ ಇದೆ. ನಾನು ಹೈಕೋರ್ಟ್ ಹೇಳ್ತಲ್ಲ ಇರೋವಕಬಲ್ ರದ್ದುಪಡಿಸಲಾಗದ ಜಿ ಪಿ ಎ, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಸರಳವಾದ ಸಿಂಪಲ್ ಆಗಿರ್ತಕ್ಕಂಥ ರಿಜಿಸ್ಟರ್ ಆಗಿರ್ತಕ್ಕಂಥ ಯಾವುದೋ ಒಂದು ಕೆಲಸ ಮಾಡಿ ಅಂತ ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ, ಹಣ ಪಡೆದಿಲ್ಲ ಅದರಲ್ಲಿ, ಗೊತ್ತಾಯ್ತಾ, ಯಾವುದೇ ಇಂಟ್ರೆಸ್ಟನ್ನು ಕ್ರಿಯೇಟ್ ಮಾಡಿಲ್ಲ ಅಟಾರ್ನಿಗೆ. ಅಂಥ ಸಂದರ್ಭದಲ್ಲಿ ಗೊತ್ತಾಯ್ತಾ, ನೀವು ಎದುರುಗಡೆ ಪಾರ್ಟಿಗೆ ಯಾರಿಗೆ ಏಜೆಂಟಿಗೆ ಏನು ಕೊಟ್ಟಿರ್ತೀರ ಪವರ್ ಆಫ್ ಅಟಾರ್ನಿ, ಅವನಿಗೆ ಗೊತ್ತಿಲ್ಲದೆ ನೀವೇ ಹೋಗಿ ರಿವೋಕ್ ಮಾಡಿದರೆ, ಗೊತ್ತಾಯ್ತಾ, ಆಗ ನಿಮಗೆ ಜವಾಬ್ದಾರಿ ಆವಾಗ ಜಾರಿ ಆಗ್ತಕ್ಕಂಥದ್ದು ಯಾವುದು? ನೀವು ರಿವೋಕ್ ಮಾಡಿದ ತಕ್ಷಣ ಏಜೆಂಟಿಗೆ ಗೊತ್ತಾಗ್ಬಿಡುತ್ತಾ ನಾನು ಕೊಟ್ಟಿರ್ತಕ್ಕಂಥ ಇದು ಯಾವುದು ಪವರ್ ಆಫ್ ಅಟಾರ್ನಿ ಕ್ಯಾನ್ಸಲ್ ಆಗಿದೆ ಅಂತ. ಅವನು ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇರ್ತಾನೆ, ಯಾವುದೋ ಮಾರಾಟ ಮಾಡಿ ಒಂದು 50 ಸೈಟ್ ಮಾರಿ ಅಂತ ಹೇಳಿರ್ತೀರ, ಅವನು ಮಾಡ್ತಾ ಇರ್ತಾನೆ. ನಾಳೆನೇ ಹೋಗ್ಬಿಟ್ಟು ಇಂಥ ತಾರೀಕಲ್ಲಿ ನಾನು ರಿಜಿಸ್ಟರ್ ಮಾಡಿಸಿದ್ದೆ, ಕ್ಯಾನ್ಸಲೇಷನ್ ಮಾಡಿದ್ದೀನಿ, ಅವತ್ತಿಂದ ಮುಂದಾಗಿರ್ತಕ್ಕಂಥ ಸೇಟ್ ಇಡೆಲ್ಲ ತಪ್ಪು ಅಂತ ಹೇಳಕ್ ಬರಲ್ಲ. ಆದ್ದರಿಂದ ನೀವು ಕ್ಯಾನ್ಸಲ್ ಮಾಡಿದ್ರು ಜಾರಿ ಯಾವತ್ತು ಬರುತ್ತೆ ಅವನಿಗೆ ನೀವು ನೋಟಿಸ್ ಮೂಲಕ ತಿಳಿಸ್ಬೇಕು, ನೋಡಪ್ಪ ಇಂಥ ತಾರೀಕಲ್ಲಿ ನಿನ್ನ ಪರವಾಗಿ ನಾನು ಈ ಸೈಟ್ಗಳನ್ನ ಮಾರಾಟ ಮಾಡೋದಕ್ಕೆ ಪವರ್ ಆಫ್ ಅಟಾರ್ನಿ ಕೊಟ್ಟಿದ್ದೆ, ಅದನ್ನು ಪವರ್ ಆಫ್ ಅಟಾರ್ನಿನ ಇಂಥ ರಿಜಿಸ್ಟರ್ ಇದು ರಿವೋಕೇಶನ್ ಡೀಡ್ ಅಂತ ಬರೆದ್ಬಿಟ್ಟು ಸಬ್ ರಿಜಿಸ್ಟ್ರಾರ್ ಮುಂದೆ ರಿಜಿಸ್ಟರ್ ಮಾಡಿಸಿದ್ದೀನಿ, ನೀ ನನ್ನ ಏಜೆಂಟ್ ಅಲ್ಲ, ಅಟಾರ್ನಿ ಅಲ್ಲ, ಆದ್ದರಿಂದ ಅಂದಿನಿಂದ ನೀವು ಮಾಡುವ ಕೆಲಸಗಳಿಗೆ ಆಥೋರೈಸೇಷನ್ ಇರಲ್ಲ, ನನ್ನ ಪವರ್ ಅಟಾರ್ನಿ ಹೋಲ್ಡರ್ ಅಲ್ಲ ನೀನು, ಆದ್ದರಿಂದ ಯಾವುದೇ ಕೆಲಸಗಳನ್ನು ಮಾಡಬೇಡ, ಮಾಡಿದರೆ ನೀನು ವೈಯಕ್ತಿಕವಾಗಿ ಜವಾಬ್ದಾರನಾಗ್ತೀಯ ಅಂತ ಕೊಡಬೇಕಾಗುತ್ತೆ. ಆವಾಗ ಅವತ್ತಿಂದ ಅವನಿಗೆ ಅದು ನೋಟಿಸ್ ಮುಟ್ಟಿದ ತಾರೀಕಿನ ಅಂದರೆ ಅವನಿಗೆ ನಾಲೆಡ್ಜ್ ಬರಬೇಕಲ್ಲ ಕ್ಯಾನ್ಸಲ್ ಆಗಿದ್ದು, ಅವತ್ತಿಂದ ಅದು ಜಾರಿಗೆ ಬರುತ್ತೆ, ಇಲ್ಲದವ್ರು ಜಾರಿಗೆ ಬರಲ್ಲ. ಈ ನನ್ನ ಇವತ್ತಿನ ಮಾತಿನ ಒಂದು ತಾತ್ಪರ್ಯ ಏನಂದರೆ, ನೀವು ಕ್ಯಾನ್ಸಲೇಷನ್ ಮಾಡೋದಕ್ಕೆ ಸಿವಿಲ್ ಕೋರ್ಟ್ಗೆ ಹೋಗಬೇಕು, ಗೊತ್ತಾಯ್ತಾ. ಸಿವಿಲ್ ಕೋರ್ಟಿಗೆ ಹೋಗಿ ಮೋಸದಿಂದ, ಹಿಂದೊಂದು ಮಾಡಿದ್ದೆ ವಿಡಿಯೋ ನಾನು, ಮೋಸದ ಕರೆಪತ್ರ ರದ್ದುಪಡಿಸೋದು ಹೇಗೆ ಅಂತ, ಗೊತ್ತಾಯ್ತಾ. ಅದು ಜೊತೆಗೆ ಮೋಸ ಆಗಿದೆ ಅಥವಾ ಏನೋ ಒಂದು ತಪ್ಪಾಗಿದೆ, ಗೊತ್ತಾಯ್ತಾ, ಇವರು ಏನು ಹೇಳಿದ್ದಾರೆ ಕಂಡೀಷನಲ್ ಸೇಲ್ಡ್ ಆಗಿತ್ತು ಪ್ರಕಾರ ಕೊಟ್ಟಿಲ್ಲ ಸೇಲ್ಡ್ ಕ್ಯಾನ್ಸಲ್ ಅಂತನೋ, ಅಥವಾ ಇನ್ಯಾವುದೇ ಕಾರಣಕ್ಕೆ ನೀವು ಕ್ಯಾನ್ಸಲೇಷನ್ ಕೇಳಿದರೆ ಆಗ ಸಿವಿಲ್ ಕೋರ್ಟಲ್ಲೇ ಆಗಬೇಕು. ಸಿವಿಲ್ ಕೋರ್ಟೇ ಅಧಿಕಾರಯುತವಾದಂಥ ಸಂಸ್ಥೆ, ಒಂದು ವೇದಿಕೆ, ಅಲ್ಲೇ ಕ್ಯಾನ್ಸಲ್ ಆಗಬೇಕು. ಸಬ್ ರಿಜಿಸ್ಟ್ರಾರ್ ಮುಂದೆ ಕ್ಯಾನ್ಸಲ್ ಮಾಡೋಕ್ಕೆ ಬರೋದಿಲ್ಲ. ಆದರೆ ಒಂದೇ ಒಂದು ಎಕ್ಸೆಪ್ಷನ್ ಅಂದರೆ, ಇಂಟ್ರೆಸ್ಟ್ ಇಲ್ಲಿ ರದ್ದುಪಡಿಸಲಾಗದ ಜಿ ಪಿ ಎ ಬಿಟ್ಟರೆ ಬಾಕಿ ಇನ್ನೊಂದು ಜಿ ಪಿ ಎ, ಸಿಂಪಲ್ ಸರಳವಾದ ಜಿ ಪಿ ಎ ಏನು ಕೊಟ್ಟಿರ್ತೀರ ಅದನ್ನು ಕ್ಯಾನ್ಸಲ್ ಮಾಡ್ಬೋದು. ಬಾಕಿ ಯಾವ ಒಂದು ಇನ್ಸ್ಟ್ರೂಮೆಂಟ್ ಆಗಲಿ, ದಾಖಲೆ ಆಗಲಿ, ಪತ್ರವನ್ನಾಗಲಿ ಸಬ್ ರಿಜಿಸ್ಟ್ರಾರ್ ಒಂದು ಕ್ಯಾನ್ಸಲ್ ಮಾಡ್ತಕ್ಕಂಥ ಅಧಿಕಾರ ಹೊಂದಿಲ್ಲ. ಇದು ನಿಮಗೆ ಮನದಟ್ಟಾಗಲಿ ದಯಮಾಡಿ. ಆದ್ದರಿಂದ ತಾವು ಯಾವುದೇ ರಿಜಿಸ್ಟರ್ ಆಗಿರ್ತಕ್ಕಂಥ ಪತ್ರವನ್ನು ಸಬ್ ರಿಜಿಸ್ಟ್ರಾರ್ ಮುಂದೆ ಕ್ಯಾನ್ಸಲ್ ಮಾಡ್ತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡಿದ್ರೆ ಅದನ್ನು ಬಿಟ್ಬಿಡಿ. ತಾವು ದಯವಿಟ್ಟು ಸಿವಿಲ್ ಕೋರ್ಟಲ್ಲೇ, ಕಾಂಪಿಟೆಂಟ್ ಸಿವಿಲ್ ಕೋರ್ಟ್ಗೆ ಹೋಗಿ ಕ್ಯಾನ್ಸಲ್ ಮಾಡ್ಕೋಬೇಕಾಗುತ್ತೆ. ಇದು ಇತ್ತೀಚಿನ ಹೈಕೋರ್ಟ್ ಜಡ್ಮೆಂಟು, ಅದಲ್ದೋ ಆ ಜಡ್ಮೆಂಟ್ ಇಲ್ಲದೆ, ನಾನು ಇತ್ತೀಚೆಗೆ ಆಗಿದ್ದರಿಂದ ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೀನಿ, ಆದರೆ ಅದಿಲ್ಲದೆಯೂ ಕಾನೂನು ಭಾಳ ಸ್ಪಷ್ಟವಾಗಿದೆ, ಗೊತ್ತಾಯ್ತಾ. ಸಬ್ ರಿಜಿಸ್ಟ್ರಾರ್ಗೆ ಇಂಡಿಯನ್ ರಿಜಿಸ್ಟ್ರೇಷನ್ ಆ್ಯಕ್ಟಲ್ಲಿ ಯಾವುದೇ ಅಧಿಕಾರ ಇಲ್ಲ ಕ್ಯಾನ್ಸಲ್ ಮಾಡೋದಕ್ಕೆ, ಅವರು ಕ್ಯಾನ್ಸಲ್ ಮಾಡಬಾರ್ದು. ಅವರು ತಮ್ಮ ಮುಂದೆ ತಗೊಂಡೋಗಿರ್ತಕ್ಕಂಥ ಒಂದು ಪತ್ರಗಳನ್ನು ನೋಡಿ ಪರಿಶೀಲಿಸಿ ಸರಿ ಇದೆ ಅಂದರೆ ಕೊಡೋರಿಗೆ ಹಕ್ಕಿದೆ, ತಗೊಳ್ಳೋರು ತಗೊಳ್ತಕ್ಕಂಥ ಹಕ್ಕಿದೆ, ಮಾಡ್ಬೋದು, ವ್ಯವಹಾರ ಸರಿ ಇದೆ ಅಂತ ರಿಜಿಸ್ಟರ್ ಮಾಡ್ಬೋದು, ಇಲ್ಲ ರಿಜಿಸ್ಟರ್ ಮಾಡೋಕ್ಕಾಗಲ್ಲ. ಆದರೆ ಒಂದು ಸಲ ಸೀಲ್ ಹೊಡೆದು ರಿಜಿಸ್ಟರ್ ಮಾಡಿಕೊಟ್ಟ ಮೇಲೆ ಅದನ್ನು ಕ್ಯಾನ್ಸಲ್ ಮಾಡ್ತಕ್ಕಂಥ ಅಧಿಕಾರ ಸಬ್ ರಿಜಿಸ್ಟ್ರಾರ್ಗಾಗಲಿ, ಅವನ ಮೇಲಿನ ಯಾವುದೇ ಅಧಿಕಾರಿಗಳಿಗಾಗಿ ಇಲ್ಲ. ಇದು ಸ್ಪಷ್ಟವಾಗಿ ನಾನು ನಿಮಗೆ ಹೇಳ್ತಾ ಇರ್ತಕ್ಕಂಥ ಮಾತು. ಈ ಮಾತನ್ನು ಹೇಳ್ತಾ ಇವತ್ತಿನ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ತೆಗೆದುಕೊಂಡು ನಿಮ್ಮ ಮುಂದೆ ಬರೋದು ಇದ್ದೇ ಇದೆ, ಅಲ್ಲಿ ತನಕ ನನಗೆ ವಿರಾಮ ಕೊಡಿ. ನಮಸ್ಕಾರ.